ನಮಸ್ಕಾರ ವೀಕ್ಷಕರ ಇದೊಂದು ವಿಶೇಷ ಸಂದರ್ಶನ ಕನ್ನಡಕ್ಕೊಬ್ಬನೇ ಅನಂತನಾಗ್ ಎಸ್ ಅನಂತನಾಗ್ ಸ್ಫುರದ್ರೂಪಿ ನಟ ಬಹಳಷ್ಟು ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿದ್ದಾರೆ ಬೇರೆ ಬೇರೆ ನಾಟಕ ರಂಗದಲ್ಲೂ ಕೂಡ ಚಾಪ್ ಮೂಡಿಸಿದಂಥವರು ಹಿಂದಿ ಹೀಗೆ ಹತ್ತು ಹಲವು ಅನಂತನಾಗ್ ಇತ್ತೀಚೆಗಷ್ಟೇ ತಮ್ಮ ಎಪ್ಪತ್ತು ವಸಂತಗಳನ್ನು ಪೂರೈಸಿದ್ದಾರೆ ಈಗಲೂ ಕೂಡ ಬಹುಶಃ ಕೂದಲಿಗೆ ಡೈ ಹಾಕ್ಕೊಂಡ್ಬಿಟ್ರೆ ಬಹುಶಃ ಈಗಲೂ ಹೀರೋ ಆಗಿ ಖಂಡಿತವಾಗ್ಲೂ ಅವ್ರಿಗೆ ಆಫರ್ಸ್ ಬರುತ್ತೆ ಅದರಲ್ಲಿ ಯಾರು ಮಾಡ್ತಿಲ್ಲ ಓಕೆ ಇನಿವೆ ಅನಂತನಾಗ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ಚೆನ್ನಾಗಿದೆ ಏನು ನಿಮ್ಮ ದಿನದ ರುಟೀನ್ ಹೇಗಿರುತ್ತೆ ಸರ್ ಈಗ ಎಪ್ಪತ್ತು ವರ್ಷ ಆದ ನಂತರ ಅದೇ ಸೂರ್ಯ ನಮಸ್ಕಾರನ ಹೇಗಿಲ್ಲಿರುತ್ತೆ ಬೆಳಗ್ಗಿಂದ ಸಂಜೆ ತನಕ ನಿಮ್ಮ ಸ್ವಲ್ಪ ಯೋಗ ಹ್ಞೂ ಹ್ಞೂ ಸ್ವಲ್ಪ ಸೂರ್ಯ ನಮಸ್ಕಾರ ಹ್ಞೂ ಹ್ಞೂ ಸ್ವಲ್ಪ ಓಕೆ ಪ್ರಾರ್ಥನೆ ಆಮೇಲೆ ನಮ್ಮಲ್ಲಿ ಮೂರು ಹೇಳ್ತಾರೆ ಒಂದು ಶಾರೀರಿಕ ಬಲ ಒಂದು ಬುದ್ಧಿ ಬಲ ಮೂರನೇದು ಆತ್ಮಿಕ ಬಲ ಈ ಮೂರು ಬಲಗಳನ್ನು ಈಗ ಕಫ ಪಿತ್ತ ವಾತ ಅಂತಾರಲ್ಲ ಅದನ್ನೆಲ್ಲ ಲೆವೆಲ್ ಆಗಿರಬೇಕು ಹಾಗೂ ಸತ್ವರಜ ತಮ ಗುಣಗಳು ಅದರ ಬ್ಯಾಲೆನ್ಸ್ ಇರಬೇಕು ಅದೇ ರೀತಿ ಈ ಮೂರು ಬಲಗಳ ಇಫ್ ಯು ಫೈಂಡ್ ಗೋಲ್ಡನ್ ಮೀನ್ ಓಕೆ ಪೀಪಲ್ ಲುಕ್ ಯಾಂಗ್ ಇವನ್ ಇಫ್ ದೇ ಆರ್ ನಾಟ್ ಅಲ್ಲ ಅದು ಎಷ್ಟನೇ ಏಜಿಂದ ಶುರುವಾಗತ್ತೆ ಅಂತ ಬೇಕಲ್ಲ ಅದು ಯಾವ ಏಜಿಂದ ಶುರುವಾಗತ್ತೆ ಅಂತ ಬೇಕಲ್ಲ ಅರವತ್ತರ ನಂಬರ್ ಇಲ್ಲ ಓಕೆ ಹ್ಞೂ ಮಗಳದ ಮದುವೆ ಎಲ್ಲ ಆಯಿತು ಅದಾದ ನಂತರ ಮಿಸ್ ಮಾಡ್ಕೋತಾ ಇದೀರಾ ಯಾಕೆಂದ್ರೆ ಮೊದಲಿದ್ದ ಅಟ್ಯಾಚ್ಮೆಂಟ್ಸ್ ಈಗ ಗಂಡನ ಜೊತೆ ಈ ರೀತಿ ಒಬ್ಬಳೆ ಮಗಳು ನಮಗೆ ಓಕೆ ಸೊ ಮಿಸ್ ಮಾಡ್ಕೋತೀವಿ ಬಟ್ ಅವಳು ಡೈಲಿ ದಿವ್ಸಕ್ಕೆ ಒಂದು ಇಪ್ಪತ್ತು ಸಲ ಮಾತಾಡ್ತೀವಿ ಓಕೆ ಅವಳು ಅವಳು ಗಂಡ ಕೆಲಸಕ್ಕೆ ಹೋಗ್ತಾಳೆ ಸೊ ವಾರಕ್ಕೆ ಒಂದು ಸಲ ಬಂದು ಹೋಗ್ತಾಳೆ ಓಕೆ ಅವರು ಬೆಂಗಳೂರಲ್ಲೇ ನೆಲೆಯಾಗಿದ್ದಾನೆ ಬಟ್ ಬೇರೆ ಏರಿಯಾ ಓಕೆ ಈ ಟ್ರಾಫಿಕಲ್ಲಿ ಹೋಗಿ ಬರೋದು ದಿನ ಹೋಗಿ ಬರೋದು ಕಷ್ಟ ಸೊ ಹಾಗಾಗಿ ಏನು ಹೊಂದ ಹೊಂದಾಣಿಕೆ ಓಕೆ ಅನಂತನಾಗ್ಗೆ ಅವರಿಗೆ ಈಗ ಯಾವ ವಿಚಾರದ ಬಗ್ಗೆ ಕೋಪ ಬರುತ್ತೆ ಸಮಟೈಮ್ಸ್ ಟ್ರಾಫಿಕ್ ಇರ್ಬೋದು ನಿಮಗೆ ಕೋಪ ಬರೋದು ಯಾವುದು ಅದು ಟೀ ಸರಿ ಇಲ್ಲ ಹೀಗೂ ಇರ್ಬೋದು ಏನೋ ನನಗೆ ಗೊತ್ತಿಲ್ಲ ಕೋಪ ಬರೋದು ಯಾವ ವಿಚಾರಕ್ಕೆ ನಿಮಗೆ ಸಣ್ಣ ಸಣ್ಣ ವಿಚಾರಕ್ಕೆ ಕೋಪ ಯಾರು ಟಾರ್ಗೆಟ್ ಅವರು ಗಾಯತ್ರಿ ಅಮ್ಮನೇ ಆಗ್ತಾರೆ ಹಿಂಗೆ ಓಹೋ ಹಂಗಿಲ್ಲ ಅಲ್ಲ ಅವರನ್ನು ಟಾರ್ಗೆಟ್ ಮಾಡುವಂಗೆ ಇಲ್ಲ ಓಕೆ ಅದು ತಿರುಗು ಬಾಣವಾಗ್ತದೆ ಲವ್ ಓಕೆ ಓಕೆ ಈ ಟ್ರಾಫಿಕ್ಕು ಓಕೆ ಇವೆಲ್ಲ ಸಣ್ಣ ವಿಚಾರಗಳು ನಾವು ಕೋಪ ಆದರೂ ಆದರೂ ನಿಮಗೆ ಯಾಕೆಂದರೆ ಒಂದು ಒಂದು ಕಾಲದಲ್ಲಿ ಪರಿಸರದ ಬಗ್ಗೆ ಇದೆಲ್ಲ ಬಗ್ಗೆ ನೀವು ಭಾಳ ಮಾತಾಡೋದಂಥವ್ರ ಆಮೇಲೆ ರಾಜಕೀಯದಲ್ಲೂ ಕೂಡ ಇದ್ದು ಇದನ್ನು ಒಂದು ರೀತಿಯಲ್ಲಿ ಪ್ರತಿಭಟಿಸುವಂತಂದರೆ ಒಂದು ಮೌಖಿಕವಾಗಿ ಮೊನ್ನೆ ಕಾವೇರಿ ವಿಚಾರದ ಬಗ್ಗೆ ಕೂಡ ಹೇಳಿದ್ರಿ ಅನಂತನಾಗ್ ಹೇಳಿದರು ಅಂತ ಹೇಳೋದು ಭಾಳ ಗಂಭೀರವಾಗಿ ತಗೋತಾರೆ ಯಾಕಂತಂದರೆ ಸುಖ ಸುಮ್ಮನೆ ಬಾಯಿ ಚಪಲಕ್ಕಾಗಿ ಹೇಳುವಂಥ ಮನುಷ್ಯ ಅಲ್ಲ ಅನಂತನಾಗ ಸೊ ಕಾವೇರಿ ಬಗ್ಗೆ ನೀವು ಮಾತಾಡಿದ ತಕ್ಷಣ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಬಹಳ ಸೀರಿಯಸ್ ಆದರು ಓ ಅನಂತನಾಗ ಅವರು ಈ ರೀತಿ ಒಂದು ಕರೆ ಕೊಟ್ಟಿದ್ದಾರೆ ಗುಡ್ ನಾವು ಕೂಡ ಕೊಡಬೇಕು ಅಂತೇಳಿ ಆ ಸಾಮಾಜಿಕ ಪ್ರಜ್ಞೆ ಈಗಲೂ ನಿಮಗೆ ಕಾಡತ್ತಾ ಅಥವಾ ಇಲ್ಲ ನನ್ನೆಲ್ಲೋ ಇಲ್ಲ ನನಗಿದು ಸಾಕು ಸಿನಿಮಾ ಫೈನ್ ಹಿಂಗೆ ಹಿಂಗಿರತ್ತಾ ನಿಮ್ಮ ಮನಸ್ಥಿತಿ ಹೇಗೆ ಈಗ ಅಂತ ಕಾಡುತ್ತೆ ಹ್ಞೂ ಹ್ಞೂ ಆದರೆ ಆದಷ್ಟು ನಾನು ವಯಸ್ಸಿಗೆ ತಕ್ಕಂತೆ ಹ್ಞೂ ಇನ್ ದ ಸೆನ್ಸ್ ಹ್ಞೂ ಹ್ಞೂ ಮನುಷ್ಯನಿಗೆ ಅದರಲ್ಲೂ ಕೂಡ ನಾನು ಮಠ ಆಶ್ರಮದಲ್ಲಿ ಬೆಳೆದವನು ನಮ್ಮಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಸೊ ಈ ಮೂರು ಹಂತಗಳಾದವಿ ಈ ಮೋಕ್ಷಕ್ಕ ಕಡೆ ಹೆಚ್ಚು ಗಮನ ಕಳಿ ಕೊಡಬೇಕಾದ್ರೆ ಓಕೆ ಈ ಏನು ಬಾಕಿ ವಿಚಾರಗಳಿರ್ತವೆ ಒಳಗಡೆ ಸ್ವಲ್ಪ ನಿರ್ಲಕ್ಷ್ಯ ಮಾಡಬೇಕು ಆದರೂ ದೇಶದಲ್ಲಿ ಏನು ಆಗು ಹೋಗೋಡಿರೋ ನಾನು ನೋಡ್ತಾ ಇದ್ದೀನಿ ಜನರಲ್ಲಿ ಸ್ವಲ್ಪ ಬೇಸರವಿದೆ ಇನ್ನೊಂದು ಕಾಲದಲ್ಲಿ ಮುತ್ಸದ್ದಿಗಳು ಅಂತಿದ್ರು ಮುತ್ಸದ್ದಿತನ ಸ್ಟೇಟ್ಸ್ಮ್ಯಾನ್ಶಿಪ್ ನಾನು ಇಟ್ ವಾಸ್ ರೆಲವೆಂಟ್ ಇನ್ ದೋಸ್ ಟೈಮ್ಸ್ ಉದಾಹರಣೆಗೆ ರಾಜ್ಗೋಪಾಲ್ ಆಚಾರ್ಯರು ಜಯಪ್ರಕಾಶ್ ನಾರಾಯಣ ಆಚಾರ್ಯ ಕೃಪಾನಿ ವಿನೋಬಾ ಭಾವೆ ಆಮೇಲೆ ತಕ್ಕಮಟ್ಟಿಗೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ವಲ್ಲಭಭಾಯ್ ಪಟೇಲ್ ನೆಹರು ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅವರ ನಂತರ ಏನು ಒಂದು ಹಂತದವರೆಗೂ ಆ ಸ್ಟೇಟ್ಸ್ಮನ್ಶಿಪ್ ಅಂತ ಏನಂತಾರೆ ಸೀನಿಯಾರಿಟಿ ಓಕೆ ಒಂದು ಪರಿಪಕ್ವತೆ ಆಮೇಲೆ ಎಲ್ಲರನ್ನೂ ಸಮಾನವಾಗಿ ಕಾಣೋದು ಎಲ್ಲರಲ್ಲೂ ಒಂದು ಥರ ಅಪ್ ಟು ಎ ಪಾಯಿಂಟ್ ಕೆಳಗೆ ಇಳಿಬೇಕು ಅದ್ರ ಕೆಳಗೆ ಇಳಿಲೇಬಾರ್ದು ಅನ್ನೋದು ಆ ಸ್ಟೇಟ್ಸ್ಮನ್ಶಿಪ್ ಆ ನಮ್ಮ ಮಾಯವಾಗಿದೆ ಓಕೆ ಅದು ವಾಜಪೇಯಿ ಅವರ ಕಾಲದವರೆಗೂ ಸುಮ ಇತ್ತು ಅಂಥವ್ರು ಇದ್ದ ಇರುವರು ಆಮೇಲೆ ಇವಾಗ ನೀವು ನೋಡಿ ವಾತಾವರಣ ಹೇಗಿದೆ ಎಲ್ಲ ಎಲ್ಲ ಕಡೆ ಒಂಥರ ಕೋಪಿಷ್ಟರಾಗಿದ್ದಾರೆ ಇಡೀ ದೇಶ ಉತ್ತರದಿಂದ ದಕ್ಷಿಣ ಪಶ್ಚಿಮದಿಂದ ಪೂರ್ವನೇ ನೋಡಿದರೆ ಯಾಕೋ ಎಲ್ಲರೂ ಕ್ರುದ್ಧರಾಗಿದ್ದಾರೆ ಕೋಪಿಷ್ಟರಾಗಿದ್ದಾರೆ ಅಸಹನೆ ಈ ಅದಕ್ಕೆ ನೀವು ಕೇಳಿದ್ದು ಇಲ್ಲಿ ಈಗ ಟ್ರಾಫಿಕ್ ರೋಡ್ ರೇಜು ಪ್ರತಿಯೊಂದು ಹೊಡೆದು ಬಡದು ರೇಪ್ಗಳು ಅದು ಈ ಒಂಥರ ಸರಿ ಇಲ್ಲ ಎಲ್ಲವೂ ಸರಿ ಇಲ್ಲ ಪಕ್ಷ ಪಕ್ಷಗಳ ಮಧ್ಯೆನೋ ಗೌರವ ಮರ್ಯಾದೆ ಕಾಪಾಡಿಕೊಂಡು ವಿಚಾರಗಳನ್ನು ಜನರಿಗೆ ತಲುಪೋ ವಿಧಾನ ರಾಜಕಾರಣಿಗಳು ಸೊ ರಾಜಕಾರಣವೇ ಒಂಥರಹು ಕುತ್ಸಿತವಾಗಿದೆ ಓಕೆ ಕೋಪಿಷ್ಟವಾಗಿದೆ ಕ್ರುದ್ಧವಾಗಿದೆ ಅದು ಜನರಿಗೂ ಹಬ್ಬುತ್ತೆ ಅದರ ಬಗ್ಗೆ ಬಹಳ ಅಸಮಾನಾಗಿದೆ ನೀವು ಕೂಡ ಬೆಂಗಳೂರಿನಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು ಒಂದು ವಿಶೇಷ ಪೋರ್ಟ್ಫೋಲಿಯೋ ನಿಮಗೆ ಆ ಸಂದರ್ಭದಲ್ಲಿ ಮಾಡಲಾಗಿತ್ತು ಸೊ ಆ ಸಂದರ್ಭದಲ್ಲಿ ಮಾಡಿದಂಥ ಐ ಥಿಂಕ್ ಒಂದು ಅಂಡರ್ ಪಾಸ್ ಎಲ್ಲ ಆಯಿತು ಆ ಸಂದರ್ಭದಲ್ಲಿ ಇಂತ ನನಗೆ ನೆನಪಿದೆ ಅಲ್ಲಿಂದ ಹೋಗುವಾಗ ನಿಮಗೆ ಏನಾದರೂ ನೆನಪಾಗತ್ತೆ ಈಗ ಇದು ನನ್ನ ಟೈಮಲ್ಲಿ ಮಾಡಿದ್ದು ನಾನು ರಾಜಕಾರಣಿ ಇನ್ ಸೆನ್ಸ್ ಸಂಸತ್ತೆ ಎಷ್ಟೋ ಈ ಥರ ದೊಡ್ಡ ಪ್ರಾಜೆಕ್ಟ್ಗಳು ವಿಶ್ ಹಾ ಸೊ ಅಲ್ಲಿ ಅಲ್ಲಿ ಈಗ ನೀವು ಹೇಳ್ತಿರೋದು ಮೇಕ್ರಿ ಸರ್ಕಲಲ್ಲಿ ಏನು ಅಂಡರ್ ಪಾಸ್ ಆಗಿದೆ ಹೌದು ಅದು ನಿಮ್ಮ ಕಾಲದಲ್ಲಿ ಆಗಿದೆ ಸರ್ ಹೌದು ಅಂದರೆ ನೀವು ಆಗ ಆಗಿತ್ತು ಹೌದು ಓಕೆ ನಿಮಗೆ ಕಮಿಷನ್ ಕೊಡಲಿಕ್ಕೆ ಯಾರು ಬರಲಿಲ್ಲ ಆ ಟೈಮಲ್ಲಿ ನಿಮಗೆ ನನ್ನ ಟೈಮಲ್ಲಿ ಆ ಬಿಸ್ನೆಸ್ ಇರಲಿಲ್ಲ ಕೆಲವು ಕನ್ನಡ ನಟರು ನಟಿಯರು ರಾಜಕೀಯದಲ್ಲಿ ಫಾರ್ ಎಕ್ಸಾಂಪಲ್ ಉಮಾಶ್ರೀ ಜಗ್ಗೇಶ್ ಮುಖ್ಯಮಂತ್ರಿ ಚಂದ್ರು ಇನ್ನಿತರ ಅನೇಕ ಅನೇಕರು ಸಕ್ರಿಯವಾಗಿದ್ದಾರೆ ಈಗ ನಿಮಗೆ ಕರೆ ಯಾವತ್ತು ಬರೋದಿಲ್ಲ ಬನ್ನಿ ರಾಜಕೀಯಕ್ಕೆ ಬನ್ನಿ ಎಪ್ಪತ್ತನೇ ವಯಸ್ಸಿಗೆ ಯಾರು ಕರೆ ಕೊಟ್ಟು ಹೋಗುವಂತ ಮೂರ್ಖನೇ ನಾನು ಅಲ್ಲ ಇನ್ನೊಂದು ನಟರು ಕೂಡ ಕರುಣಾನಿಧಿ ಅವರಿಗೆ ತೊಂಬತ್ತೈದು ಆಯಿತು ದೇವೇಗೌಡರಿಗೆ ಸಕ್ರಿಯವಾಗಿ ನಾನು ನನ್ನ ಬಗ್ಗೆ ಹೇಳ್ತೀನಿ ಅವರಿಗೆ ನನ್ನ ವೃತ್ತಿ ಅದಾಗಿರ್ಲಿಲ್ವಲ್ಲ ಈಗ ಯಾರ ವೃತ್ತಿ ರಾಜಕೀಯ ರಾಜಕಾರಣವೋ ಮೊದಲಿಂದ ಇದ್ದಾರಾ ಅವ್ರದ್ದು ಬೇರೆ ಪ್ರಶ್ನೆ ಓಕೆ ನಾನು ವೃತ್ತಿ ಜೀವನದಲ್ಲಿ ನಟನಾಗಿದ್ದೆ ರಾಜಕೀಯದಲ್ಲಿ ಬರಬೇಕು ಅಂತ ಒಂಥರ ಅನ್ನಿಸಿ ಬ ಬಂದವನು ನಿಮಗೆ ಕಾವೇರಿ ಬಗ್ಗೆ ಮಾತಾಡಬೇಕು ಅಂತ ಒಂದು ಗಟ್ ಫೀಲಿಂಗ್ ಯಾವಾಗ ಬಂದಿತ್ತು ಅಂದರೆ ಮಾತಾಡೇ ಮಾತಾಡ್ತೀನಿ ಅಂತ ಅಂದ್ಬಿಡಿ ಅಂದರೆ ನೋಡಿ ನಾನು ನಿಜ ಒಂದು ಹೇಳ್ತೇನೆ ಇಬ್ಬರು ವ್ಯಕ್ತಿಗಳ ಬಗ್ಗೆ ನನಗೆ ಭಾಳ ಪ್ರೀತಿ ಆಧಾರ ಇದೆ ಒಂದು ನಮ್ಮ ವಾತಾವರಣ ನಾಗರಾಜ ಇಲ್ಲಿ ದೇಶದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಅಲ್ಲಿ ದೇಶದಲ್ಲಿ ಏನೇ ಯಾರದೇ ಯಾರೂ ಕೈಗೆತ್ತಿಕೊಳ್ಳದೇ ಇರುವಂಥ ವಿಚಾರಗಳನ್ನ ತೊಗೊಂಡು ಫೈಲ್ ಕೇಸ್ ಮಾಡ್ತಾರೆ ಹಾಗೆ ಅರವತ್ತನೇ ದಶಕದಿಂದ ನಮ್ಮ ಓಟಾಳ್ ನಾಗರಾಜು ಅದು ಕರ್ನಾಟಕದ ನೀರಿನ ಬಗ್ಗೆ ಇರಲಿ ನೆಲ ಜಲ ಅಂತ ಏನು ಖಂಡಿತ ಪ್ರತಿಯೊಂದು ಕಾವೇರಿ ವಿಚಾರಕ್ಕೆ ಅವರು ನಟರು ನಾಟಕ ರಂಗದಿಂದ ಬಂದವರು ಅಲ್ಲಿ ಕಷ್ಟ ಕಾಲದಲ್ಲಿದ್ದರೆ ಅವ್ರಿಗೆ ಸಹಾಯ ಮಾಡುವಂಥ ಕಾರ್ಯಕ್ರಮದಲ್ಲಿ ಪ್ರತಿಯೊಂದರಲ್ಲೂ ಮುಂಚೂಣಿ ಇದ್ದಾರೆ ಸೊ ನನಗೆ ಇಬ್ಬರ ಬಗ್ಗೆ ಭಾಳ ಗೌರವ ಇದೆ ಅದೇ ರೀತಿ ನಾನು ಆ ಕಾವೇರಿ ಬಗ್ಗೆ ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಆ ಟೈಮಲ್ಲಿ ಇಲ್ಲಿ ಚುನಾವಣೆ ಇತ್ತು ನಮ್ಮ ನಾಯಕ ನಾಯಕರೆಲ್ಲರೂ ಚುನಾವಣೆಗೋಸ್ಕರ ಪ್ರಚಾರಕ್ಕೆ ಹೋಗಿದ್ದರು ವಾಟಾಳ್ ನಾಗರಾಜರು ಆ ಕಡೆ ಬ್ಯುಸಿಯಾಗಿ ಆ ಸಮಯದಲ್ಲಿ ಅಲ್ಲಿ ತಮಿಳ್ನಾಡಲ್ಲೂ ಬಂದ್ ಮಾಡಲಾಯಿತು ಆಮೇಲೆ ನಮ್ಮ ರಜನೀಕಾಂತ್ ಕಮಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅದ್ರ ಬಗ್ಗೆ ಪ್ಯಾನಲಲ್ಲಿ ಡಿಸ್ಕಷನ್ ನೋಡ್ತಾ ಇದ್ದರು ಅಲ್ಲಿ ಎಲ್ಲರೂ ಕನ್ನಡದವರು ಯಾರೂ ಇರಲಿಲ್ಲ ಒಂದು ಒಂದು ಏಕಪಕ್ಷವಾಗಿ ಅಲ್ಲಿ ಚರ್ಚೆ ನಡೆಯಿತು ಆಮೇಲೆ ಬೇಸರವಾಯಿತು ಆಮೇಲೆ ಕಮಲ್ ಅವರೆಲ್ಲ ನಮ್ಮ ಸಂಗಡಿದ್ರು ಕಮಲಾಸನ್ ರಚನೆ ಅವರಿಗೆ ಲಕ್ಷಾಂತರ ಅಭಿಮಾನಿಗಳು ಕರ್ನಾಟಕದಲ್ಲೂ ಇದ್ದ ಅವರೂ ಕೂಡ ತಮಿಳುನಾಡಿನ ಹಳೆ ರಾಜಕಾರಣಿಗಳಂತೆ ವರ್ತಿಸಿದಾಗ ಆ ಥರ ಹೇಳಿಕೆ ಬಂದಾಗ ನನಗೆ ಬೇಸರವಾಗಿ ಅದು ಒಂಥರ ಒನ್ ಟೈಮ್ ಔಟ್ ಬರೋದು ಬರಲೇಬೇಕಾಗಿತ್ತು ಏನಪ್ಪ ಆಟ ನಮ್ಮವರು ತುಂಬ ಬ್ಯುಸಿಯಾಗಿದ್ದರು ಕೇಂದ್ರ ಸರ್ಕಾರವು ನಿಲುವು ತಗೊಂಡಿರಲಿಲ್ಲ ಅಂಥ ಪರಿಸ್ಥಿತಿಯಲ್ಲೂ ಒಂಥರ ಪ್ರಚೋದನೆ ಮಾಡುವಂಥ ಸಮಯದಲ್ಲಿ ಯಾಕೆ ಅಲ್ಲಿ ಬಂದಾದ ಕೂಡಲೇ ಇಲ್ಲಿ ಬಂದಾಗಬೇಕಂತೇನು ಇಲ್ಲ ಓಕೆ ಸ್ವಲ್ಪ ಸೌಹಾರ್ದತೆಯಿಂದ ಒಂದು ಶಾಂತಿಯಿಂದ ಸ್ಥಿಮಿತದಲ್ಲಿ ಇಟ್ಕೊಂಡು ಮನಸ್ಸು ಚರ್ಚೆ ಮಾತಾಡೋಕ್ಕಾಗಲ್ಲ ಓಕೆ ನೂರು ಮೂವತ್ತು ವರ್ಷಗಳಾಗ್ತಾ ಇದ್ದಾವೆ ಕಾವೇರಿ ಒಪ್ಪಂದಕ್ಕೆ ಕಾವೇರಿ ಒಪ್ಪಂದ ಅನ್ನೋದು ಇವಾಗ ಕಾವೇರಿ ವಿವಾದ ಆಗಿದೆ ಇವಾಗ ಮತ್ತೆ ಸುಪ್ರೀಂ ಕೋರ್ಟ್ ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಏನೋ ಮಾಡ್ತಿದ್ದ ಬಗೆ ಉಚ್ಚರಿಸಿ ಚರ್ಚೆ ಮಾಡಿ ಕೂತ್ಕೊಳ್ಳಿ ಸೌಹಾರ್ದತೆಯಿಂದ ಮಾಡೋದು ನಾವು ವಿ ಆರ್ ನೇಬರ್ಸ್ ದೇಶ ದೇಶಗಳಿಗೆ ನಮಗೆ ಪಾಕಿಸ್ತಾನಕ್ಕೂ ಸಿಂಧೂ ನದಿ ಇತ್ಯಾದಿಗಳು ಹೇಗೆ ಒಪ್ಪಂದ ಇದೆ ನಾಯಿಲ್ ಇಥಿಯೋಪಿಯಿಂದ ಬರ್ತದೆ ಈಜಿಪ್ಟ್ ಜೊತೆ ಅವರು ಒಪ್ಪಂದ ಮಾಡಿದ್ದಾರೆ ಇದೆಲ್ಲ ಕಡೆ ಹಾಗೆ ಇದೆ ಆ ರಾಯಿನ್ ನದಿ ಎಷ್ಟು ಯುರೋಪ್ನಲ್ಲಿ ಎಷ್ಟು ದೇಶಗಳಿಂದ ಆಯ್ದು ಹೋಗ್ತಿದ್ದೆ ಆದರೆ ಇಲ್ಲಿ ಪಕ್ಕ ಪಕ್ಕ ಅಕ್ಕಪಕ್ಕದಲ್ಲಿ ಇದ್ಕೊಂಡು ಈ ರೀತಿ ಅದಕ್ಕೂ ನಮಗೆ ಸ್ವಲ್ಪ ಬೇಸರವಾಗಿದ್ದು ಅವ್ರಿಗೆ ಬರುವಾಗೆ ಓಕೆ ಅದು ಕೂಡ ನಿಮಗೆ ಇಷ್ಟೊಂದು ಲಕ್ಷಾಂತರ ಅಭಿಮಾನಿಗಳು ಕರ್ನಾಟಕದಲ್ಲಿದ್ದಾಗ ನೀವು ಕನ್ನಡದಲ್ಲಿ ಕನ್ನಡ ಚಿತ್ರದಲ್ಲಿ ನೀವಾದರೂ ಸ್ವಲ್ಪ ಬೇರೆ ಪ್ರೀತಿಯ ಸೌಹಾರ್ದತೆಯ ಒಂದು ದಾರಿ ತುಳಿತಾರೆ ಅಂದ್ಕೊಂಡು ಅದು ಆಗದೆ ಇದ್ದಾಗ ಸ್ವಲ್ಪ ಅನಂತನಾಗ ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ ನೀವು ನೀವು ಒಂದು ಕಾಲದಲ್ಲಿ ಪ್ರತಿ ಪ್ರತಿನಿಧಿಸಿದಂಥ ಜನತಾ ಪರಿವಾರದ ಜಾತ್ಯತೀತ ಜನತಾದಳದ ಕುಮಾರಸ್ವಾಮಿ ಅವರು ಈಗ ಮತ್ತೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಎನಿ ಹೋಪ್ ನಿರೀಕ್ಷೆ ಇದೆಯಾ ನಿಮಗೆ ಏನಾದರೂ ಆಗ್ಬೋದು ಇದರ ಬಗ್ಗೆ ಯಾಕಂದರೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಇಲ್ಲಿ ನೀರಿಲ್ಲ ಯಾಕಂದರೆ ಮಾತಾಡೋದು ಮತ್ತೆ ರಜನಿಕಾಂತ್ ಅವರೇನು ಹೇಳಿದಾಗ ಇವರು ಹೇಳಿದ್ರು ಇಲ್ಲ ಆ ರೀತಿ ಎಲ್ಲ ಮಾಡೋಕ್ಕಾಗಲೇ ನಮಗೆ ಏನು ಹೇಳಿದ್ರು ಇಲ್ಲಿ ಬನ್ನಿ ನೋಡಿ ಎಸ್ ನೋಡಿ ನೀರಿದೆಯೋ ನೋಡಿ ಹ್ಞೂ ನೀರಿದ್ದ ಸಮಯದಲ್ಲಿ ಏನು ತೊಂದರೆ ಆಗಲ್ಲ ಒಳ್ಳೆ ನೀರಾದರೆ ಎಲ್ರಿಗೂ ನೀರು ಸಿಗ್ತದೆ ನೀರು ಇಲ್ಲದೇ ಇರುವಾಗ ತಾನೇ ಸಮಸ್ಯೆ ಸ್ವಲ್ಪ ನೋಡಿ ಸುಮ್ಮನೆ ಸಿಟ್ಟಿಗೆ ಅದು ಮಾತಾಡಬೇಡಿ ಜನರನ್ನು ಪ್ರಚೋದಿಸಬೇಡಿ ಅದರಿಂದ ಎರಡು ಜನಗಳ ಮಧ್ಯ ವೈಷಮ್ಯ ಉಂಟಾಗ್ತದೆ ಅಂತ ಹಿಂದಿನ ಕಾಲದಿಂದ ನಮ್ಮವ್ರು ಬರ್ತಾರೆ ಅದನ್ನೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸೊ ಐ ಹೋಪ್ ಅಟ್ಲೀಸ್ಟ್ ನಾವು ಶಾಂತಿಯುತವಾಗಿ ಈಗ ಅಲ್ಲೂ ಸರ್ಕಾರ ಇದೆ ಇಲ್ಲೂ ಈಗ ಸರ್ಕಾರ ಬರುತ್ತೆ ವಿ ವಿಲ್ ಕ್ಯಾನ್ ಆಲ್ವೇಸ್ ಸಾಲ್ವ್ ಇಟ್ ಪೀಸ್ಫುಲ್ ಎಲ್ಲ ಪ್ರಾಬ್ಲಮ್ಗಳಿಗೆ ಮಾತುಕತೆ ಮೂಲಕ ಪರಿಹಾರ ಇದೆ ಅಂತ ಹೇಳಿದ್ರೆ ಈಗ ಮಹದಾಯಿ ವಿಚಾರಕ್ಕೆ ಸಂಬಂಧ ಒಂದು ಒಂದು ವಾಟ್ಸಪ್ಗಳಲ್ಲಿ ಎಲ್ಲ ಟ್ರೋಲಿಂಗ್ ಆಗ್ತಾಯಿತ್ತು ನೀವು ನಿಮ್ಮ ಶಾಸಕರನ್ನು ಅಲ್ಲಿ ಕೂಡಿ ಹಾಕಿದ್ರಿ ಇಲ್ಲಿ ಕೂಡಿ ಹಾಕಿದ್ರಿ ಟೈಟ್ ಮಾಡಿ ಗೆದ್ಕೊಂಡ್ರೆ ಓಕೆ ಫೈನ್ ಗುಡ್ ನೀವು ರಾಜಕೀಯ ಮಾಡ್ತಾಯಿದ್ರಿ ಮಹದಾಯಿ ವಿಚಾರಕ್ಕೂ ಕೂಡ ನೀವು ಇಷ್ಟೇ ಟೈಟಾಗಿ ನೀವು ಹೋರಾಟ ಮಾಡಿದ್ದಿದ್ರೆ ಎಲ್ಲವೂ ಸರಿ ಆಗ್ತಾ ಅಂತೇಳಿ ಅಧಿಕಾರಕ್ಕಾಗಿ ಮಾಡ್ತಾರೆ ಬಟ್ ಜನರ ಸಮಸ್ಯೆಗಳಿಗಾಗಿ ನಮ್ಮ ರಾಜಕಾರಣಿಗಳು ಆ ರೀತಿ ಎಲ್ಲರನ್ನ ಸೇರಿಸುವಂಥ ಪ್ರಯತ್ನ ಮಾಡೋಲ್ಲ ಅಂತೇಳಿ ಬಿ ಜೆ ಪಿನ ಕಾಂಗ್ರೆಸ್ ಜೆ ಡಿ ಎಸ್ ಬಂದ್ರಪ್ಪ ನಮ್ಮ ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಲ್ಲಿ ಪಕ್ಕದ ತಮಿಳ್ನಾಡಲ್ಲಿ ಜಲ್ಲಿಕಟ್ಟು ಉತ್ಸವ ಜಲ್ಲಿಕಟ್ಟು ಉತ್ಸವಕ್ಕೆ ವಿರೋಧಗಳಾದಾಗ ಅಲ್ಲಿ ಯಾವುದೇ ಪಕ್ಷದ ಬ್ಯಾನರ್ಗಳು ಕಾಣಲಿಲ್ಲ ಅಲ್ಲಿ ತಮಿಳ್ ಆಸ್ಮಿತೆ ಕಾಣಿಸ್ತು ಇಲ್ಲಿ ಕನ್ನಡ ಆಸ್ಮಿತೆ ಯಾಕೆ ಕಾಣಿಸಲ್ಲ ನೋಡಪ್ಪ ಮಹದಾಯಿ ವಿಚಾರ ಇದು ಬಿ ಜೆ ಪಿಗೆ ಕಾಂಗ್ರೆಸ್ಗೆ ಜೆ ಡಿ ಎಸ್ಗೆ ಸಂಬಂಧಪಟ್ಟದ್ದಲ್ಲ ನಾವು ಕುಡಿಯುವಂಥ ನೀರು ಯಾಕೆ ಬರೋಲ್ಲ ಸರ್ ಆ ರೀತಿ ಒಂದು ಆಸ್ಮಿತೆ ರೀತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಬರಬೇಕು ಹ್ಞೂ ಬರಲಿ ಅಂತ ಆಶಿಸ್ಬೋದು ಓಕೆ ಆದರೆ ಕರ್ನಾಟಕದವರು ಮೊದಲಿನಿಂದಲೂ ಕನ್ನಡಿಗರು ಸ್ವಲ್ಪ ಮೃದು ಸ್ವಭಾವದವರು ಓಕೆ ಸಾಧಾರಣವಾಗಿ ಅಂದರೆ ಸಿಡಿದು ಹೇಳುವುದಿಲ್ಲ ಆದಷ್ಟು ಶಾಂತಿಯುತವಾಗಿ ಬಗೆಹರಿಸಿ ಓಕೆ ಇಲ್ಲೂ ಕೂಡ ಅದಕ್ಕೆ ನಾನು ಮೊದಲೇ ಹೇಳಿದೆ ರಾಜಕಾರಣದಿಂದ ಈ ಮುತ್ತದ್ದಿತನವೇ ಹೋಗಿಬಿಟ್ಟಿದೆ ಓಕೆ ಪಕ್ಷ ಒಂದೇ ಇದ್ದರೂ ಕೂಡ ಈ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಕರ್ನಾಟಕದಲ್ಲಿ ಇದ್ದ ಬಿ ಜೆ ಪಿ ಅಥವಾ ಕೇಂದ್ರದಲ್ಲಿರುವ ಬಿ ಜೆ ಪಿ ಅಥವಾ ಕೇಂದ್ರದಲ್ಲಿರುವ ಕಾಂಗ್ರೆಸ್ ಅಥವಾ ಗೋವಾದಲ್ಲಿ ಇದ್ದು ಕಾಂಗ್ರೆಸ್ಸು ಅಥವಾ ಈ ಥರ ಹಂಚಿ ಹೋಗಿದೆ ಹೊರತು ರಾಜಕೀಯ ರಹಿತವಾಗಿ ಒಂದು ಸಮಸ್ಯೆ ಇದೆ ನೀರಿನ ಸಮಸ್ಯೆ ಅದಿ ಅದು ಬಗೆಹರಿಸುವ ಒಂದು ಎಲ್ಲ ರಾಜಕೀಯ ಪಕ್ಷಗಳು ತೋರಿಸಬೇಕಾದ ಮುತ್ಸದ್ದಿತನ ಅದೇ ಕಾರಣೆ ಆಗಿದೆ ಐ ಮೀನ್ ವಾಟಾಳ್ ನಾಗರಾಜ್ ಅವರು ತಗೊಳ್ಳುವಂಥ ನಿರ್ಧಾರಗಳನ್ನು ರಾಜಕೀಯ ಪಕ್ಷಗಳಿಗೆ ತಗೊಳಕ್ಕಾಗಲ್ಲ ಅಂತ ನೀವು ಹೇಳೋದು ಯಾಕೆಂದರೆ ರಾಜ್ಯಕ್ಕಾಗಿ ಹೋರಾಡುವಂಥದ್ದು ಆ ರೀತಿ ತಗೊಳ್ಳುವಂಥ ಮುತ್ಸದ್ದಿತನ ಹಿರಿಯತನ ಹ್ಞೂ ಮೆಚೂರಿಟಿ ಪದೇ ಪಕ್ವದೆ ರಾಜಕಾರಣಿಗಳು ತೋರಿಸ್ಬೇಕು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಓಕೆ ಒಂದು ಕಡೆ ಈಗ ಏನಾಗ್ತದೆ ಹಿಂದುತ್ವ ಆಂಟಿ ಹಿಂದುತ್ವ ಈ ರೀತಿ ಓಟ್ಗಳನ್ನು ಪಡೆಯುವಂಥದ್ದು ಆಗ್ತಾ ಇದೆ ತಪ್ಪೋ ಸರಿನೋ ದ್ವಂದ್ವದಲ್ಲಿದ್ದಾರೆ ಜನರು ನೀವೇನು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಒಂದು ಕಡೆ ನರೇಂದ್ರ ಮೋದಿ ಹೇಳ್ತಾರೆ ಇಲ್ಲ ಸಬ್ಕ ಸಾತ್ ಸಬ್ಕ ವಿಕಾಸ್ ಮತ್ತೊಂದು ಕಡೆ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಅದು ಕೋಮೋದಿ ಪಕ್ಷ ಅಂತ ವಿರೋಧ ಪಕ್ಷಗಳ ಆರೋಪ ನಾವು ಮಾತ್ರ ಸರಿ ಮಾಡ್ತಾ ಇರುವಂಥದ್ದು ಅಂತೇಳಿ ಈ ದ್ವಂದ್ವದಲ್ಲಿರೋರಿಗೆ ಏನು ನಿಮ್ಮ ಸಲಹೆ ನಮ್ಮ ಜನರಿಗೆ ಹೇಳಿಕೊಡ್ಬೇಕಲ್ಲ ಎಲ್ಲರನ್ನೂ ಗಮನಿಸ್ತಾವ್ರು ಇಲ್ಲಿ ಹಿಂದು ಹಿಂದುತ್ವ ಅನ್ನೋ ರೀತಿಯಲ್ಲೇ ಇಲ್ಲಿ ಐ ಎಸ್ ಐ ಗೆ ಎಷ್ಟು ಜನ ಹೋದ್ರು ಎಲ್ಲಿಂದ ಹೋದ್ರು ಇಲ್ಲಿ ಐ ಎಸ್ ಐ ಎಸ್ ಪ್ರಚೋದಿತವಾಗಿ ಎಷ್ಟು ಜನ ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅದನ್ನೂ ಗಮನಿಸ್ತಿದ್ದಾರೆ ಓಕೆ ಎಲ್ಲ ಕಡೆ ಎಲ್ಲ ಕಡೆ ಪ್ರತಿಯೊಂದು ಕಡೆ ಎರಡೂ ಕಡೆ ಸರಿಸಮನಾಗೇ ಇದ್ದಾರೆ ಓಕೆ ಹ್ಮ್ ಫೈನ್ ಸೊ ಅಟ್ ಲೀಸ್ಟ್ ಲಾಯಲ್ಟಿ ಫಸ್ಟ್ ಟು ಯರ್ ಕಂಟ್ರಿ ಕಂಟ್ರಿ ಅನ್ನೋದು ಅದು ಪ್ರಶ್ನಾತೀತವಾಗಬೇಕು ಓಕೆ ಡೆನ್ ಅದರ ಮ್ಯಾಟರ್ಸ್ಕ ಓಕೆ ಸೊ ಇದನ್ನು ಇದು ದಿಸ್ ಇಸ್ ದ ಸ್ಪಿರಿಟ್ ಬಟ್ ನೀನು ಏನೇ ತಪ್ಪು ಮಾಡಿದರೂ ಕೂಡ ಭಾರತ ಕಿ ಜೈ ಅಂದರೆ ನೀನು ದೇಶಭಕ್ತ ಆಗಿಬಿಡುತ್ತೆ ಅದಾದ್ರೆ ಕೆಲವರು ಹಂಗೆ ಹಾಗನ್ನಿಸ್ಬೋದು ಕೆಲವರೀಗ ಈಗ ನಮ್ಮ ಸಾಹಿತಿಗಳು ಹಿಂದಿಯಲ್ಲಿ ಓಕೆ ಅಂದ್ರೆ ನಮ್ಮ ನಮ್ಮ ಸೀತೆ ಗಂಡ ರಾಮ ಅಂದಾಗ ನಮ್ಮ ಶಬಾನ ಗಂಡ ಇದ್ದು ಆಗ್ತಾರೆ ಜಾವೇದ ಸ್ಟೇಟ್ಮೆಂಟ್ ಅಲ್ಲಿ ಪಾರ್ಲಿಮೆಂಟಲ್ಲೇ ನಿಂತ ಹೇಳಿದವಾ ಸೊ ಅಂಥವರು ಇದ್ದಾರೆ ಸೊ ಎಲ್ಲರೂ ಅದೇ ಬಣ್ಣದಿಂದ ಬ್ರಷ್ ಹೊಡಿಯೋಕಾಗೋದು ಸೊ ಅಂಥವರು ಇದ್ದಾರೆ ಸೊ ಅದು ಒಂದೇ ಹೇಳೋಕ್ಕಾಗೋದು ಆದರೆ ಇಲ್ಲಿ ಹಿಂದೂ ಹಿಂದೂ ಅಂತ ಹೇಳುತ್ತ ಹಿಂದುತ್ವ ಅಂತ ಹೇಳು ಏನು ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದಾರೆ ಅವರಲ್ಲಿ ಒಂದು ಸಾವಿರದಲ್ಲ ಒಬ್ಬನೇ ಇರ್ಬೋದು ಬಟ್ ಎಲ್ಲ ಆ ಸಾವಿರ ಜನ ನಾವು ದೋಷಿಸ್ತೀವಿ ಓಕೆ ಅದೇ ರೀತಿ ಇಲ್ಲಿ ಕಡೆ ಮುಸಲ್ಮಾನರ ಕಡೆನೂ ಆಗ್ತೀವಿ ಸೊ ಎಲ್ಲ ಅದಕ್ಕೆ ನಾನು ಹೇಳೋದು ನಾಯಕರೇ ಇದನ್ನು ಸರಿದೂಗಿಸ್ಬೇಕು ಮುತ್ಸದಿತ್ತನ ತೋರಿಸ್ಬೇಕು ಎಸ್ ಈಗ ಮತ್ತೊಂದು ಪುಟ್ಟ ಬ್ರೇಕ್ ಈಗ ನೂರ ನಾಲ್ಕು ಬಂದಿತ್ತು ಬಿಜೆಪಿಗೆ ಅವ್ರು ಕರೆದ್ರು ಇವರು ಹೇಳಿದ್ರು ಇಲ್ಲ ನಮ್ಮದು ಸೆವೆಂಟಿ ಏಯ್ಟ್ ಪ್ಲಸ್ ತರ್ಟಿ ಸೆವೆನ್ ವಿ ಆರ್ ದ ಲಾರ್ಜೆಸ್ಟ್ ಪಾರ್ಟಿ ಅಲಯನ್ಸ್ ನಾವು ಮಾಡ್ಕೊಂಡ್ವಿ ಅಂತ ಅಂದ್ಬಿಟ್ಟು ಏನು ಅನಿಸತ್ತೆ ಇಲ್ಲಿ ಬಿ ಜೆ ಪಿ ನೂರ ನಾಲ್ಕು ಬಂತು ಅದು ಫ್ಲೋರಲ್ಲಿ ಫ್ಲೋರ್ ಟೆಸ್ಟಲ್ಲಿ ಫೇಲ್ ಆಯಿತು ನನ್ನ ನನ್ನ ಪ್ರಕಾರ ದ ಹೈಯೆಸ್ಟ್ ಯಾರಿಗೆ ಹೈಯೆಸ್ಟ್ ಬಂದಿತ್ತು ಬಿ ಜೆ ಪಿ ಬಿ ಜೆ ಪಿ ನೂರ ನಾಲ್ಕು ಬಂದವರಿಗೆ ನೀವು ಸರ್ಕಾರ ಫಾರ್ಮ್ ಮಾಡಿ ಅಂತ ಗವರ್ನರ್ ಕರಿಯೋದರಲ್ಲಿ ತಪ್ಪೇನಿಲ್ಲ ಬಿಕಾಸ್ ಸಚ್ ಪ್ರೆಸಿಡೆಂಟ್ಸ್ ಆರ್ ದೇರ್ ಎಸ್ ಆದರೆ ಇವರು ಅಲ್ಲಿ ಹೋದ ಮೇಲೆ ಅವಕಾಶ ಕೊಟ್ಟರು ಸ್ವ್ಯಾರಿ ಆಯಿತು ಇನ್ನೂ ಆ ಸಭೆ ಸೇರಿಸಿ ಅದೆಲ್ಲ ಅದಕ್ಕೆ ಮುಂಚೆ ನಿಮಗೆ ಯಾವತ್ತು ಎರಡೇ ದಿವಸಕ್ಕೆ ಮೊಟಕುಗೊಳಿಸಿದ್ರು ಹದಿನೈದು ದಿವಸ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಎರಡು ದಿವ್ಸಕ್ಕೆ ತಂತು ಆವಾಗ ಅಲ್ಲಿಗೆ ಹೋಗಿ ಆ ತಮಾಷೆಯೇ ಬೇಡ ಯಾವುದು ವಿಧಾನಸೌಧಕ್ಕೆ ಹೋಗಿ ಇನ್ನೇನು ವೋಟಿಂಗ್ ಆಗ್ತೀವಿ ಅನ್ನೋದು ಆ ಬಂದ ಬಂದಾಗಲೇ ಇಲ್ಲ ನಾನು ಆಗ್ತಾ ಯಾಕಂದರೆ ಪಕ್ಷದ ಹಿರಿಯರೇ ಉದಾಹರಣೆಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಅವರು ಈ ಥರ ಬೈ ಆ್ಯಂಡ್ ಸೆಲ್ ಅಥವಾ ಡಿಫೆಕ್ಷನ್ ಇಂದ ಮಾಡೋದು ಬೇಡ ಅನ್ನೋ ಮನಸ್ಸಿನವರೇ ಆಗಿದ್ರು ಆರ್ ಎಸ್ ಎಸ್ನವರು ಅದನ್ನೇ ಹೇಳಿದ್ರು ಆ ರೀತಿ ಅದಕ್ಕೋಸ್ಕರ ಇಷ್ಟು ಮುಂದೆ ಹೋಗಬೇಕಾಗಿರಲಿಲ್ಲ ಮೇಲ್ಪಂಕ್ತಿ ಹಾಕಬೇಕಿತ್ತು ಕೊಟ್ಟರೆ ಕೊಟ್ರಿ ಫಿಫ್ಟೀನ್ ಡೇಸ್ ಟೈಮ್ ಕೊಟ್ಟರೆ ಸುಪ್ರೀಂ ಕೋರ್ಟ್ ಮೊಟಕುಗೊಳಿಸಿದೆ ಸೊ ಅದು ನಮ್ಮ ಕೈಲಿ ಆಗ್ತಾ ಇಲ್ಲ ವಿದೌಟ್ ವಿದೌಟ್ ಡಿಫೆಕ್ಷನ್ಸ್ ಇದು ಸಾಧ್ಯವಿಲ್ಲ ಅದಕ್ಕೆ ನನ್ನ ರಾಜೀನಾಮೆ ಬ್ಯೂಟಿಫುಲ್ ಅದಾಗಬೇಕಾಗ್ತದೆ ನಂತರ ಗವರ್ನರ್ ಅವರು ಕರೆಸಿ ನಿಮ್ಮ ಸ್ಟ್ರೆಂತ್ ತೋರಿಸಿ ಅದಕ್ಕೆ ಮುಂಚೆ ಕಾಂಗ್ರೆಸ್ನವರು ಜೆಡಿಎಸ್ ಮೇಲ್ಪಂತೆ ಆಗ್ತಿತ್ತು ಅಂತ ಇಸ್ ಅಷ್ಟೇ ಸಣ್ಣ ವಿಚಾರಗಳು ಓಕೆ ದೊಡ್ಡ ವಿಚಾರ ಆಗ್ತಿರ್ಲಿಲ್ಲ ಕಾಂಗ್ರೆಸ್ ಅಂಡ್ ಜೆ ಡಿ ಎಸ್ ಸರ್ಕಾರ ಮಾಡ್ತಾ ಇದೆ ಯಾವುದೇ ಸರ್ಕಾರ ಇರಲಿ ಅದು ಪಿ ಡಿ ಪಿ ಬಿ ಜೆ ಪಿ ಇರಲಿ ಹ್ಞೂ ಇಲ್ಲಿ ಬೇರೆ ಸರ್ಕಾರ ಈಗ ಪಂಜಾಬ್ನಲ್ಲಿದೆ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ತಮಿಳುನಾಡಲ್ಲಿ ಸ್ವಲ್ಪ ಕೇರಳದಲ್ಲಿ ಒಂದಿದೆ ಏನೇ ಮಾಡಿದ್ರು ಈ ದೇಶ ಒಂದಾಗಿ ನಡೆಸ್ರಪ್ಪ ಸ್ವಲ್ಪ ಮುತ್ಸುದ್ದಿ ರಾಜಕಾರಣ ಮುತ್ಸುದ್ದಿತ ನಾವು ಜನರು ಯಾವ ಸಿಟ್ಟಿನಲ್ಲಿ ಇದ್ದಾರೆ ನೋಡಿ ಯಾಕೆ ಕ್ರುದ್ಧ ರಾಜಕಾರಣ ಆಗ್ತಿದೆ ಡೂ ಸಮ್ಥಿಂಗ್ ಈ ರೋಡ್ ರೇಜ್ಗಳು ಯಾಕೆ ಇವೆ ಈ ರೇಪ್ಗಳು ಯಾಕೆ ಇಷ್ಟು ಆಗ್ತಾಯಿವೆ ಈ ಇನ್ಫ್ರಾಸ್ಟ್ರಕ್ಚರ್ಗಳು ಹೆಂಗೆ ಬೆಳೆಸಬೇಕು ಎಲ್ಲ ಕಡೆ ಇದ್ರ ಕಡೆ ಹೆಚ್ಚು ಗಮನ ಕೊಡಿ ಓಕೆ ಅದು ಆದಷ್ಟು ಕರಪ್ಷನ್ ಕಮ್ಮಿ ಮಾಡಿ ಓಕೆ ಅದಕ್ಕೆ ಮೋದಿಯವರು ಎಕ್ಸಾಂಪಲ್ ನಿದರ್ಶನ ಇದೆ ಅವರು ಇನ್ ಇನ್ಕರಪ್ಟಿಬಲ್ ಅಂತ ತೋರಿಸ್ಕೊಟ್ಟಿದ್ದ ಓಕೆ ಅದೇ ರೀತಿ ಎಲ್ಲರೂ ಒಂದು ಇದು ಹೊಣೆಗಾರಿಕೆ ದಿಸ್ ಇಸ್ ಎಪ್ಪತ್ತು ವರ್ಷ ಆಗ್ತದ ಆಯಿತು ಸರ್ ನಾನು ಕೆಲವು ಪಾಲಿಟಿಷನ್ಸ್ಗಳು ಹೆಸರು ಹೇಳ್ತೀನಿ ನಿಮ್ಮ ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ ಅವರನ್ನು ನೀವು ಡಿಸ್ಕ್ರೈಬ್ ಮಾಡ್ತಾ ಹೋಗ್ಬೋದು ನರೇಂದ್ರ ಮೋದಿ ಒನ್ ವರ್ಡಲ್ಲಿ ಇನ್ಕರಪ್ಟಿಬಲ್ ಓಕೆ ಅಮಿತ್ ಶಾ ಅದಕ್ಕೆ ಮಸ್ಟರ್ ಪೊಲಿಟಿಕಲ್ ಸ್ಟ್ರಾಟಜಿ ಸ್ಟ್ರಾಟಜಿಸ್ಟ್ ಸೋನಿಯಾ ગાંધી ಜಲ್ಪ ಟೈಮ್ ಕೋಡಿ ನಂತರ ಹೇಳ್ತೀರಾ ಓಕೆ ರಾಹುಲ್ ಗಾಂಧಿ ಬಹುಚ ರಾಹುಲ್ ಗಾಂಧಿಗೆ ಸಿಕ್ಕಷ್ಟು ಅವಕಾಶಗಳು ಬೇರೆ ಯಾರಿಗೂ ಸಿಗಲಿಲ್ಲ ಓಕೆ ಅದು ಅವನು ತಳ್ಳಿ ಹಾಕಿದ ಇಲ್ಲಿಯೇನೋ ಭ್ರಮೆಯಲ್ಲಿದ್ದಾರೆ ಆತ ಎಲ್ಲಾದರೂ ಮಂತ್ರಿ ಆದರೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಬಿಡಿ ಕೇಂದ್ರದಲ್ಲಿ ಮಂತ್ರಿ ಆದರೆ ಪ್ರಧಾನಿ ಆಗೋದು ಹೋಗುತ್ತೆ ಅಂತ ಯಾರೋ ಜ್ಯೋತಿಷ ಹೇಳಿದ್ದಾರೆ ಅಂತ ಕಾಣುತ್ತೆ ಮನಮೋಹನ್ ಸಿಂಗ್ ಅವರು ಅವನಿಗೆ ನೀವು ಬನ್ನಿ ಕಮ್ ಟು ಟು ದ ಮಿನಿಸ್ಟ್ರಿ ಅಂತ ಯು ಹೇಳಿದ್ ಟ್ರೇಂಡ್ ಇಮ್ ಎಸ್ ಡೆಫಿನೆಟ್ಲಿ ಬಹಳ ಅದ್ಭುತವಾಗಿ ನಾನು ಓನ್ಲಿ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಮಟೀರಿ ಅಂತ ತಿಳ್ಕೊಂಡು ಅವನಿಗೆ ಯಾರು ಏನು ಹೇಳೋಕೆ ಆಗ್ತದೆ ಮನಮೋಹನ್ ಸಿಂಗ್ ಅವರೇ ಹೇಳೋಕ್ಕಾಗಲಿಲ್ಲ ನಾನೇನು ಹೇಳಿದೆ ಮನಮೋಹನ್ ಸಿಂಗ್ ಬ್ರಿಲಿಯಂಟ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಓಕೆ ಸುಬ್ರಹ್ಮಣ್ಯನ್ ಸ್ವಾಮಿ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳಿದೆ ಲೈಕ್ ಇಲಾಖೆ ನಾನು ಆಗಲಿ ಹೇಳಿದೆ ಓಕೆ ಲಾಡ್ ಆಫ್ ಅಡ್ಮಿನಿಸ್ಟೇಷನ್ ಫರ್ ನಿಮ್ಮ ಆಟಾಡೋರು ಮತ್ತು ಅವರು ಇಬ್ಬರನ್ನು ನಾನು ಅದೇ ಗೌರವದಿಂದ ಯಾಕಂದ್ರೆ ಇದು ನನ್ ಆಫ್ ಇಸ್ ಬಿಸ್ನೆಸ್ ಅಂತ ಎಲ್ಲರೂ ಎಲ್ಲರೂ ತನ್ನ ಮೂಗಿನೇರಕ್ಕೆ ನೋಡ್ತಾರೆ ಆತ ಎನಿಥಿಂಗ್ ಎನಿವೇರ್ ಯು ವಿಲ್ ಗೋ ಆ್ಯಂಡ್ ಫೈಲನ್ ಪಿ ಐ ಎಲ್ ಸಮಿಂಗ್ ಅಸವುದೀನ್ ಅವನು ಏನು ವಿಷ ಬಿಟ್ಟರೆ ಬೇರೆ ಏನೂ ಕಾರೋದೇ ಇಲ್ಲ ಆ್ಯಂಡ್ ಹಿ ಇಸ್ ಸೋ ಹ್ಯಾಪಿ ಈ ಶುಡ್ ರಿಯಲೈಸ್ ದಟ್ ದ ಫ್ರೀಡಮ್ ಹಿ ಎಂಜಾಯ್ಸ್ ಇನ್ ಇಂಡಿಯಾ ಅದು ಹಿಂದೂಸ್ತಾನದಲ್ಲಿ ಇರುವ ಸ್ವಾತಂತ್ರ್ಯ ಜಗತ್ತಿನ ಯಾವ ಮುಸಲ್ಮಾನ್ ದೇಶದಲ್ಲೂ ಅವನಿಗೆ ಸಿಗೋದಿಲ್ಲ ಅಂತ ಈಗ ಖಂಡಿತ ಗೊತ್ತಿದೆ ಆದರೂ ಅವನು ಅವನ ತಮ್ಮ ಅವನಿಗಿಂತ ವರ್ಷ ಅಕ್ಬರ್ ದಿನವಯ್ ಓಕೆ ದೇವೇಗೌಡರು ನನ್ನ ಪೂಜನೀಯರು ಅವರು ನನ್ನ ಗುರುಗಳು ನಾನು ಆಗಲು ಹೇಳೋ ಪಟೇಲ್ರು ರಾಮಕೃಷ್ಣ ಹೆಗಡೆಯವರು ಬೊಮ್ಮಾಯವರು ದೇವೇಗೌಡರು ಅವ್ರ ಜೊತೆ ನಾನು ಅನೇಕ ಎಲ್ಲ ಕಡೆ ಪ್ರಚಾರಕ್ಕೆ ಹೋಗಿದ್ದೆ ಅವ್ರ ಜೊತೆ ಕೂಡ ನನ್ನ ಅಲ್ಲಿಯ ಪ್ರಿಯರು ಅಂದರೆ ಸಿದ್ದರಾಮಯ್ಯನವರು ಸಿಂಧ್ಯಾ ಅವರು ದೇಶಪಾಂಡೆ ಓಕೆ ಆಮೇಲೆ ನನ್ನ ಮಿತ್ರ ಈಗ ಅವರೆಲ್ಲ ಜೀವರಾಜ ಆಳ್ವಾ ಇವರೆಲ್ಲರೂ ನಮ್ಮದು ನನ್ನ ಸ್ನೇಹಿತವರು ಅವರೆಲ್ಲ ನನ್ನ ರಾಜಕಾರಣದ ಓಕೆ ಎಸ್ ಎಮ್ ಕೃಷ್ಣ ವಂಡರ್ಫುಲ್ ಮ್ಯಾನ್ ಜೆಂಟ್ಲ್ ಮ್ಯಾನ್ ಆ್ಯಂಡ್ ಎ ವೆರಿ ಡೀಸೆಂಟ್ ಪಾಲಿಟಿಷನ್ ಯಡಿಯೂರಪ್ಪ ಛಲ ಬಿಡದ ತ್ರಿವಿಕ್ರಮ ಸುಪ್ಪ ಸಿದ್ದರಾಮಯ್ಯ ನಮ್ಮ ಸ್ನೇಹಿತರು ಓಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂಥರ ಛಲೋ ಬಿಡೋದರ ತ್ರಿವಿಕ್ರಮರೇ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಇನ್ನು ದೇವೇಗೌಡರ ಮಗ ಅವರು ಒಂದು ಸಾರಿ ಹಿಂದಿನ ಸಲ ಅವರು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದಾಗ ಚೆನ್ನಾಗಿ ಆಡಳಿತ ನಡೆಸ್ತಾನೆ ಅಂತಲೇ ಹೆಚ್ಚು ಜನ ಅಂದಿದ್ದಾರೆ ಸರ್ ರಮ್ಯಾ ನೋ ಕಮೆಂಟ್ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಭಾಳ ಆಯಿತು ನಿಮ್ಮ ಜೊತೆ ಮಾತನಾಡಿ ನಿಮ್ಮನ್ನು ನೋಡೋದಾಗಲೇ ಒಂಥರ ನಮಗೊಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಶ್ಯೂರ್ ಸೊ ನಮ್ಮ ರಾಜ್ಯಕ್ಕೂ ಚಿತ್ರರಂಗಕ್ಕೂ ಆಮೇಲೆ ಯೂತ್ಸ್ಗಳಿಗೂ ನಿಮ್ಮಿಂದ ಇನ್ನಷ್ಟು ಇಂತಹ ಪ್ರೇರಣಾಶಕ್ತಿ ನಮಗೆ ಸಿಗಲಿ ಅಂತ ಹಾರೈಸ್ತಾ ಇದ್ವಿ ನಿಮ್ಮ 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 ದೀರ್ಘಾಯುಷ್ಯಕ್ಕೂ ಕೂಡ ನಾವು ಆರೋಗ್ಯಕ್ಕೂ ಮತ್ತು ದೀರ್ಘಾಯುಷಕ್ಕೂ ಹಾರೈಸ್ತಾ ಇದ್ವಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದು ಅನಂತನಾಗ್ ಅವರ ಅಂತರಾಳದ ಮಾತು ವಲನ್ ಡಲಿ ಅನಂತನಾಗ್ ರಾಜಕೀಯದ ಬಗ್ಗೆ ನಾವು ಮಾತಾಡಿದ್ವಿ ಯಾಕಂತಂದರೆ ಅನಂತನಾಗ್ ಅವರನ್ನು ಪ್ರೀತಿಸುವ ಅಪಾರವಾದಂತಹ ಲಕ್ಷಾಂತರ ಕೋಟ್ಯಾಂತರ ಜನರಿದ್ದಾರೆ ಕೇವಲ ಸಿನಿಮಾದ ಯಾಕೆ ಅಂತಂದರೆ ನನಗೆ ಭಾಳ ಮುಖ್ಯವಾಗಿದ್ದದ್ದು ಈಗಿನ ಯೂತ್ಸ್ಗಳಿಗೆ ಯಾವ ರೀತಿ ಒಂದು ಸಂದೇಶ ಹೋಗಬೇಕಾಗಿದೆ ರಾಜಕೀಯ ಬಿಟ್ಟು ನಮಗಿರೋಕ್ಕಾಗಲ್ಲ ರಾಜಕೀಯದಿಂದ ನಾವು ಮುಖ ಸಿಂಡಿಸ್ಕೊಳ್ಬಾರ್ದು ಯಾಕಂತಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ರಾಜಕೀಯವನ್ನು ಅಪ್ಕೊಂಡಾಗಿದೆ ಅನಂತನಾಗ್ ಒಂದು ಮಾತನ್ನು ಹೇಳ್ತಾರೆ ಸರಿ ಮಾಡೋದಿದ್ದರೆ ನೀನು ಬಂದು ಸರಿ ಮಾಡಬೇಕು ನೀನು ಎದ್ದು ಹೊಡೋಗ್ಬೇಡ ಅಂತೇಳಿ ಸೊ ಹಾಗಾಗಿ ಯೂತ್ಸ್ಗಳು ಅದು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಬನ್ನಿ ರಾಜಕೀಯಕ್ಕೆ ಸರಿ ಮಾಡಿ ಈ ರಾಷ್ಟ್ರವನ್ನು ಮುನ್ನಡೆಸುವಂಥ ಕೆಲಸ ನಿಮ್ಮದು ಅನ್ನೋ ವಿಚಾರವನ್ನು ಅನಂತನಾಗ್ ಅವರು ಹೇಳಿದರು ಥ್ಯಾಂಕ್ ಯು ವೆರಿ ಮಚ್ ಇದು ಸುವರ್ಣ ನ್ಯೂಸ್ನ ಒಂದು ವಿಶೇಷ ಸಂದರ್ಶನ ಅನಂತನಾಗ್ ಅವರ ಜೊತೆ ಥ್ಯಾಂಕ್ ಯು